ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೆಂಗಳೂರು ಅಂದ್ರೆ ಭಯ ಶುರುವಾಗಿಬಿಟ್ಟಿದೆ ಯಾಕೆಂದ್ರೆ ಆ ರೀತಿಯಾಗಿ ಸೋಂಕಿನ ಲೆಕ್ಕ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಸಮುದಾಯಕ್ಕೆ ಹರಡಿರುವಂತ ಭೀತಿ ಕೂಡ ಇದೆ ಅಂತ ಈಗ ಆಲ್ರೆಡಿ ಆರೋಗ್ಯ ತಜ್ಞರು ಹೇಳ್ತಾ ಇದ್ರಲ್ವಾ ಸೋ ಇದೇ ಕಾರಣಕ್ಕೋಸ್ಕರನೇ ಪ್ರತಿಯೊಬ್ಬರು ಹೊರಗೆ ಬರಲಿಕ್ಕೆ ಎದುರುದ್ರೂ ಕೂಡ ಜೀವನವನ್ನ ಮಾಡಬೇಕಲ್ಲ ಸೋ ಹೀಗಾಗಿ ಬರ್ತಾನೆ ಇದ್ದಾರೆ ಇನ್ನೊಂದು ಕಡೆ ಸರ್ಕಾರ 5 ಏರಿಯಾವನ್ನ ಸೀಲ್ ಡೌನ್ ಮಾಡಲಾಗಿದೆ ಯಾವ ಕಾರಣಕ್ಕೆ ಯಾವ ರೀಸನ್ ಪ್ರಮುಖವಾಗಿದೆ ಬೆಂಗಳೂರಿನಲ್ಲಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬೆಂಗಳೂರು ಅಂದ್ರೆ ಭಯ ಯಾಕೆ ಅಂದ್ರೆ ಭಾನುವಾರ ನಿಮಗೆ ಗೊತ್ತಿರಬಹುದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸೋಂಕು ಪತ್ತೆ ಆಗಿದ್ದು ಮೊನ್ನೆ ಅಂದ್ರೆ ಭಾನುವಾರ 196 ಕೇಸ್ಗಳು ಪತ್ತೆ ಆಗಿದ್ವು ಭಾನುವಾರ ಅದು ಒಂದು ದಿನದಲ್ಲಿ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಕೇಸ್ ಅವತ್ತು ವರದಿಯಾಗಿದಂತದ್ದು 196 ಕೇಸ್ ಸೋ ಈ ಮೂಲಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೋಂಕಿತರಿರುವಂತ ಜಿಲ್ಲೆ ಅಂದ್ರೆ ಅದು ಬೆಂಗಳೂರು ಅಂತ ಆ ಒಂದು ಕುಖ್ಯಾತಿಗೂ ಕೂಡ ಪಾತ್ರವಾಗೋಯಿತು ಬೆಂಗಳೂರು ಸೋ ಈಗಾಗಿನೇ ಸಹಜವಾಗಿ ಬೆಂಗಳೂರಿನಲ್ಲಿ ಆತಂಕ ಇದೆ ಸೋ ಈ ಪ್ರಕರಣಗಳಲ್ಲಿ ಯಾವ ಯಾವ ರೀತಿಯಾದಂತ ಇನ್ಫರ್ಮೇಷನ್ ಡೀಟೇಲ್ಸ್ ಅಂತ ಹೇಳ್ತಾ ಹೋಗ್ತೀನಿ ಇಲ್ಲಿ ಪ್ರಮುಖವಾಗಿ ಹೊರ ರಾಜ್ಯದ ಎಷ್ಟು ಹಾಗೆ ಇನ್ನ ನೆಕ್ಸ್ಟ್ ಡೇ ಎಷ್ಟು ಪ್ರಕರಣ ಆಯಿತು ಅಂತ ಹೇಳ್ತಾ ಹೋಗ್ತೀನಿ ಸೋಮವಾರ 126 ಪ್ರಕರಣ ಭಾನುವಾರ 196 ಪ್ರಕರಣ ಅಲ್ವಾ ಸೋಮವಾರ 126 ಪ್ರಕರಣ ಪತ್ತೆಯಾಗಿದಂತದ್ದು ಪ್ರತಿದಿನನು ಕೂಡ 100 ಕ್ಕೂ ಹೆಚ್ಚಿನ ಪ್ರಕರಣಗಳು ಈಗ ವರದಿ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಆತಂಕ ಇದೆ ಬೆಂಗಳೂರು ಅಂದ್ರೆ ನಾವು ಉಡುಪಿಯಲ್ಲಿ ಒಂದು ಬಾರಿ ನೋಡಿದ್ವಿ 200 ಕ್ಕೂ ಹೆಚ್ಚಿನ ಪ್ರಕರಣ ಪತ್ತೆಯಾಗಿದಂತದ್ದು ಅದಾದ ಮೇಲೆ ಬೆಂಗಳೂರಿನಲ್ಲೇ ಪತ್ತೆಯಾಗಿದ್ದು ಇನ್ನ ಐಎಲ್ಐ ಪ್ರಕರಣಗಳು ಇಲ್ನೆಸ್ ಲೈಕ್ ಅಂದ್ರೆ ಈ ಪ್ರಕರಣಗಳಲ್ಲಿ ಭಾನುವಾರ 102 ಐಎಲ್ಐ ಮತ್ತೆ ಸಾರಿ ಪ್ರಕರಣಗಳು 102 ಇದ್ವು ಈ ಪ್ರಕರಣಗಳಿಗೆ ಏನಪ್ಪ ಅಂದ್ರೆ ಯಾವ ರೀತಿಯಾಗಿ ಮೂಲ ಏನು ಎತ್ತ ಅಂತಾನೆ ಗೊತ್ತಾಗೋದಿಲ್ಲ ಸ್ವಲ್ಪ ಸಿಂಪ್ಟಮ್ಸ್ ಕೆಮ್ಮು ಜ್ವರ ಈ ರೀತಿಯಾಗಿ ಏನಾದರೂ ಬಂದ್ರೆ ಸಾಕು ಆ ಪ್ರಕರಣಗಳನ್ನು ಇಲ್ನೆಸ್ ಅಥವಾ ಸಾರಿ ಪ್ರಕರಣಗಳು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಇನ್ನ ಸೋಮವಾರ ಈ ರೀತಿಯಾದಂತ ಪ್ರಕರಣಗಳು ಪತ್ತೆಯಾಗಿದ್ದು 42 ಇದರ ಮೂಲಗಳೇ ಗೊತ್ತಾಗ್ತಾ ಇಲ್ಲ ಸೋ ಈಗಾಗಿನೇ ಸರ್ಕಾರಕ್ಕೆ ಒಂದು ರೀತಿಯಾದಂತ ಸವಾಲು ಎದುರಾಗಿರುವಂತದ್ದು ಬೆಂಗಳೂರಿನ ಅಂಕಿಅಂಶವನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಇನ್ನ ಭಾನುವಾರ 3 ಜನ ಸಾವನ್ನಪ್ಪಿದ್ರು ಬೆಂಗಳೂರಿನಲ್ಲಿ 3 ಜನ ಕೊರೋನಾ ಸೋಂಕಿನಿಂದಾಗಿ ಸಾವನ್ನಪ್ಪಿದ್ದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾವನ್ನಪ್ಪಿದವರ ಜಿಲ್ಲೆ ಅಂದ್ರೆ ಅದು ಬೆಂಗಳೂರೇ ಅದು ಕುಖ್ಯಾತಿಗೂ ಕೂಡ ಬೆಂಗಳೂರೇ ಪಾತ್ರವಾಗಿರುವಂತದ್ದು ಸೋಮವಾರನು ಕೂಡ 3 ಜನ ಸಾವನ್ನಪ್ಪಿದ್ರು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ದಿನೇ ದಿನೇ ಏರಿಕೆ ಆಗ್ತಾನೆ ಹೋಗ್ತದೆ ಒಂದ ಕಡೆ ಸೋಂಕಿನ ಲೆಕ್ಕ ಇನ್ನೊಂದು ಕಡೆ ಸಾವನ್ನಪ್ತಾ ಇರುವಂತವರ ಲೆಕ್ಕ ಇನ್ನ ಭಾನುವಾರದ ಒಂದು ಪ್ರಕರಣವನ್ನ ತೋರಿಸ್ತಾ ಇದೀವಿ ನಿಮಗೆ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇತ್ತು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ 196 ಪ್ರಕರಣ ಇನ್ನೊಂದ ಕಡೆ ಇಲ್ನೆಸ್ ಇಂದ 102 ಪ್ರಕರಣಗಳು ಪತ್ತೆಯಾಗಿದಂತದ್ದು ಸೋಮವಾರ ಹೊರರಾಜ್ಯದಿಂದ ಬಂದಂತವರ ಪ್ರಕರಣ ಅಂದ್ರೆ 24 ಇನ್ನ ಹಾಗೆ ಭಾನುವಾರ 33 ಪ್ರಕರಣಗಳು ಪತ್ತೆಯಾಗಿದ್ವು ಭಾನುವಾರ ಸಾವನ್ನಪ್ಪಿದವರ ಸಂಖ್ಯೆ 3 ಇನ್ನ ಸೋಮವಾರ ಸಾವನ್ನಪ್ಪಿದವರ ಸಂಖ್ಯೆನೂ ಕೂಡ ಹೇಳ್ತಾ ಇದ್ವಿ 3 ಅಂತ ಇನ್ನ ಉಳಿದಿರುವಂತ ಇನ್ಫರ್ಮೇಷನ್ ಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಇನ್ನ ಯಾವುದೇ ರೀತಿಯಾದಂತ ಟ್ರಾವೆಲ್ ಹಿಸ್ಟರಿ ಸಿಗದಂತಹ ಕೇಸ್ಗಳನ್ನು ತೋರಿಸ್ತಾ ಇದೀವಿ 196 ಪ್ರಕರಣದಲ್ಲಿ 67 ಪ್ರಕರಣಗಳಿಗೆ ಯಾವುದೇ ರೀತಿಯಾದಂತ ಮೂಲ ಅನ್ನದೇ ಸಿಕ್ಕಿರಲಿಲ್ಲ ಆ ರೀತಿಯಾದಂತ ಪ್ರಕರಣಗಳು 67 ಇದ್ವು ಇನ್ನ ಸೋಮವಾರ 51 ಪ್ರಕರಣಗಳು ಆ ರೀತಿಯಾಗಿ ಪತ್ತೆ ಆಗಿದ್ದಂಥದ್ದು ಸೊ ಇದೇ ದೊಡ್ಡ ಮಟ್ಟದಲ್ಲಿ ಸವಾಲಾಗಿರುವಂಥದ್ದು ಸರ್ಕಾರಕ್ಕೆ ಇವನ್ನ ಹೇಗೆ ಟ್ರೇಸ್ ಔಟ್ ಮಾಡೋದು ಯಾವ ಕಾರಣಕ್ಕೆ ಸಮುದಾಯಕ್ಕೆ ಹರಡಿದ್ಯಾ ಅನ್ನುವ ಒಂದು ಪ್ರಶ್ನೆ ಎದ್ದೇಳುತ್ತೆ ಅಂದ್ರೆ ಈ ಪ್ರಕರಣಗಳಿಂದಲೇ 67 51 ಪ್ರಕರಣಗಳಿದವಲ್ಲ ಈ ಪ್ರಕರಣಗಳಿಂದಲೇ ಸರ್ಕಾರಕ್ಕೆ ಆತಂಕ ಹೆಚ್ಚಾಗಿರುವಂಥದ್ದು ಎಲ್ಲೋ ಒಂದ್ ಕಡೆ ಸಮುದಾಯಕ್ಕೆ ಹರಡ್ಬಿಟ್ಟಿದ್ಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಣುವಂಥದ್ದು ಈ ಪ್ರಕರಣವನ್ನ ನೋಡಿದಂತ ಸಂದರ್ಭದಲ್ಲೇ